ಕೊರೋನಾ ಹಿನ್ನೆಲೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿರಲಿಲ್ಲ ಇಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ ಎಂದು ಸಚಿವ ಕೆಸಿ ನಾರಾಯಣಗೌಡ ಹೇಳಿದ್ದಾರೆ ಮೈಸೂರಿನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಈ ಬಗ್ಗೆ ಮಾತನಾಡಿದ ಅವರು ತೋಟಗಾರಿಕೆ ರೇಷ್ಮೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೆದಿದೆ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆಯಲಾಗಿದೆ ಮೈಸೂರು ಜಿಲ್ಲೆಯಲ್ಲಿ 7.87 ಕೋಟಿ ರೂ ಪರಿಹಾರ ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಇನ್ನು ಬಾಳೆ ಬೆಳೆಯುವ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ ಎಂದು ಜಿಟಿಡಿ ತಿಳಿಸಿದರು ಹೀಗಾಗಿ ಈ ಬಾರಿ ಬಾಳೆ ಬೆಳೆಗಾರರಿಗೂ ಪರಿಹಾರ ನೀಡುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಲಾಕ್ ಡೌನ್ ಇಂದ ರೇಷ್ಮೆ ಬಟ್ಟೆ ಖರೀದಿ ಕುಂಠಿತವಾಗಿದೆ ಹಂತ ಹಂತವಾಗಿ ರೇಷ್ಮೆ ಬಟ್ಟೆ ವ್ಯಾಪಾರ ಚೇತರಿಕೆ ಕಾಣಲಿದೆ ರೇಷ್ಮೆ ಬೆಳೆಗಾರರ ಹಿತ ದೃಷ್ಟಿಯಿಂದ ಸಾಕಷ್ಟು ಚರ್ಚೆ ನಡೆಸಿದ್ದೇವೆ ಎಂದು ಸಭೆಯಲ್ಲಿ ಸಚಿವ ಕೆಸಿ ನಾರಾಯಣಗೌಡ ತಿಳಿಸಿದರು ನನಗೆ ಸಚಿವನಾಗಿ 100 ದಿನಕ್ಕೆ ಕಳೆದು ಬಂದಿದೆ ಆದರೆ ಈ ಕೊರೋನಾ ಮಹಾಮಾರಿ ಒಂದು ಏನು ಕಾಯಿಲೆ ಇತ್ತು ಅದಕ್ಕೋಸ್ಕರ ಯಾವ ಜಿಲ್ಲೆಗೂ ವಿಜಿಟ್ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಅಂತ ಹೇಳಿದ್ರೆ ನನ್ನ ಕೊಟ್ಟಂತ ತೋಟಗಾರಿಕೆ ಮತ್ತು ರೇಷ್ಮೆ ಲಾಕೆ ತೋಟಗಾರಿಕೆಯಲ್ಲಿ ಹಣ್ಣು ತರಕಾರಿಯನ್ನು स्टेट स्टेट होगा 14-15 दिवस मत एक्सपोर्ट निर्दे शीघ्रदल तीर्मान तक टमोटो हण्णन केचपन क्रैशी टमोटो पल्स ना कृष्णगिरी बेरे बेरे स्टेट कल्सोदे आगली नम कर्नाटकदे दौड दौड सिटी के मने मने के ಹಣ್ಣು ತರಕಾರಿನ ಸಪ್ಲೈ ಮಾಡೋದ್ರಲ್ಲಿ ಸ್ವಲ್ಪ ನಾವು ಬಿಜಿ ಇದ್ದೋ ಈಗ ಎಲ್ಲ ಒಂದು ಹಂತಕ್ಕೆ ಬಂದಿದೆ ರೇಷ್ಮೆ ಬೆಳೆಗಾರರಿಗೆ ಒಂದು ಚಿಕ್ಕ ಸಮಸ್ಯೆ ಇದೆ ಅದು ಏನು ಅಂತ ಹೇಳಿದ್ರೆ ನಮ್ಮ ಬೆಳೆದಂತ ಗೂಡ್ಸ್ ರೀಲರ್ ಹೋಗುತ್ತೆ ರೀಲರು ರೀಲ್ ಅನ್ನು ತೆಗೆದು ನಮ್ಮ ಬಟ್ಟೆ ನೇಯೋರಿಗೆ ಕೊಡ್ತಾರೆ ಅದು ಟೆಕ್ಸ್ಟೈಲ್ ಗೆ ಹೋಗುತ್ತೆ ಟೆಕ್ಸ್ಟೈಲ್ ಅಂತ ಹೇಳಿದ್ರೆ ಹ್ಯಾಂಡ್ ಲೂಮ್ ಮತ್ತು ಪವರ್ ಲೂಮ್ ಶುರು ಆಗಬೇಕು ಬೆಳಿತಾ ಇರುವಂತ ಸಿಲ್ಕೆ ಒಂದು ಅದ್ಭುತವಾದ ಬೆಲೆ ಸಿಗುತ್ತೆ ನಮ್ಮ ಸಿಲ್ಕಿನ ಬೆಳೆಗಾರರು ಯಾರು ರೇಷ್ಮೆ ಬೆಳೆಗಾರರು ಇದ್ದರೆ ಅವರಿಗೆಲ್ಲರಿಗೂ ಒಂದು ಒಳ್ಳೆ ದಿನ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀನಿ